ಹಾಯ್ ಹೆಲೋ ನಮಸ್ಕಾರ ಕುಕ್ ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ಬರೀ ಹತ್ತು ನಿಮಿಷದಾಗ ಕೊಬ್ಬರಿ ಸಾರು ಹೆಂಗೆ ಮಾಡೋದು ಅಂತ ತೋರ್ಸಕತ್ತೇನಿ ಅಗ್ದಿ ರುಚಿ ಇರ್ತೈತ್ರಿ ನೀವೇನು ಎಕ್ಸ್ಟ್ರಾ ಇಂಗ್ರಿಡಿಯೆಂಟ್ಸ್ನ ಉಪಯೋಗಿಸೋ ಅವಶ್ಯಕತೆ ಇಲ್ಲ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಜಸ್ಟ್ ಕಾಯಿ ಇದ್ದರೆ ಸಾಕು ರುಚಿಯಾಗಿರುವಂಥ ಹತ್ತೇ ನಿಮಿಷದ ಕೊಬ್ಬರಿ ಸಾರು ರೆಡಿ ಆಗ್ತೈತಿ ಕೊಬ್ಬರಿ ಸಾರು ಮಾಡಕ್ಕೆ ನೋಡ್ರಿ ಮೊದಲೇದಾಗಿ ಅರ್ಧ ಕಪ್ಪಷ್ಟು ಹಸಿ ಕೊಬ್ಬರಿನ ಕಟ್ ಮಾಡಿಕೊಂಡು ಇಟ್ಕೊಂಡಿತ್ತು ಅದನ್ನು ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳತ್ತೈತಿ ನೀವು ಕೊಬ್ಬರಿ ಸಾರು ಜಾಸ್ತಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಕೊಬ್ಬರಿನ ಜಾಸ್ತಿ ಉಪ್ಯೋಗಿಸ್ಕೊಬೋದು ಈಗ ಒಂದು ಗಡ್ಡಿಯಷ್ಟು ಬಳ್ಳುಳ್ಳಿ ಹಸಳನ್ನು ಸೇರಿಸ್ಕೊಳತ್ತೈತಿ ಬಳ್ಳುಳ್ಳಿ ಜಾಸ್ತಿ ಇದ್ರೆ ಟೇಸ್ಟ್ ರೀ ಕೊಬ್ಬರಿ ಸಾರು ಅದಾದಮೇಲೆ ನೋಡಿರಿ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸ್ವಲ್ಪ ದೊಡ್ಡ ಸೈಜ್ ಒಳಗೆ ಕಟ್ ಮಾಡಿ ಇಟ್ಕೊಂಡಿತ್ತು ಅದನ್ನು ಕೂಡ ಸೇರಿಸ್ಕೊಳತ್ತತಿ ಅದಾದಮೇಲೆ ಸಾರಿನ ತಿಕ್ನೆಸ್ಗೋಸ್ಕರ ಎರಡು ಚಮಚ ಆದಷ್ಟು ಹುರಿಗಡಲೆ ಅಥವಾ ಪುಟಾಣಿನ ಸೇರಿಸ್ಕೊಳತ್ತೈತಿ ಹಂಗೆ ಸ್ವಲ್ಪ ಸ್ವಲ್ಪ ಹಣ್ಣು ನಿಮಗೆ ಹುಳಿ ಹುಳಿ ಜಾಸ್ತಿ ಬೇಕಾ ಅಂದ್ರೆ ಸ್ವಲ್ಪ ಹುಣ್ಸೆನ ಜಾಸ್ತಿ ಸೇರಿಸ್ಕೋಬೋದು ಈಗ ಅರ್ಧ ಚಮಚದಷ್ಟು ಜೀರಿಗೆ ಹಾಕಿ ರುಬ್ಕೊಳಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೀರನ್ನು ಸೇರಿಸ್ಕೊಳತ್ತತಿ ಈಗ ನುಣ್ಣಗೆ ರೀ ಎಲ್ಲ ಇಂಗ್ರೀಡಿಯಂಟ್ಸ್ನು ಅಂದ್ರೇ ಸಾಂಬಾರು ಟೇಸ್ಟ್ ಬರ್ತತಿ ಸೊ ನೋಡಿರಿ ಈ ರೀತಿ ನುಣ್ಣಗೆ ರುಬ್ಕೊಂಡಿರ್ಬೇಕು ಮಸಾಲೆನೆಲ್ಲ ಈಗ ಕೊಬ್ಬರಿ ಸಾರು ಮಾಡೋಕ ಒಂದು ದೊಡ್ಡ ಚಮಚ ಆದಷ್ಟು ಎಣ್ಣೆ ಸೇರಿಸ್ಕೊಳತ್ತತಿ ಎಣ್ಣೆ ಚೆನ್ನಾಗೆ ಕಾದ್ಮೇಲೆ ಒಂದು ಚಮಚದಷ್ಟು ಸಾಸಿವೆ ಸೇರಿಸ್ಕೊಳತ್ತೈತಿ ಸಾಸಿವೆ ಚೆನ್ನಾಗೆ ಚಿಟಪಟ ಅನ್ನಬೇಕು ಅದಾದಮೇಲೆ ಒಂದು ಮೂರು ಬೆಡಗಿ ಮೆಣಸಿನ್ಕಾಯಿನ ಮೂರು ಸೇರಿಸ್ಕೊಳತ್ತಿ ಹಂಗೆ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಉದ್ದುದ್ದಕ ಕಟ್ ಮಾಡಿ ಮಾಡಿಟ್ಕೊಂಡಿತ್ತು ಅದನ್ನು ಕೂಡ ಸೇರಿಸ್ಕೊಳತ್ತಿ ಈಗ ಉಳ್ಳಾಗಡ್ಡಿನ ಲೈಟಾಗಿ ಫ್ರೈ ಮಾಡ್ಕೋಬೇಕಾಗ್ತತಿ ಈಗ ನೋಡಿರಿ ಇಷ್ಟು ಫ್ರೈ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ಒಂದು ಹೆಸಳಷ್ಟು ಕರಿಬೇವು ಸೇರಿಸ್ಕೊಳತ್ತರಿ ಹಂಗೆ ಒಂದು ಚಮಚದಷ್ಟು ಅರಿಶಿನ ಈಗ ಎಲ್ಲ ಇಂಗ್ರಿಡಿಯಂಟ್ಸ್ನೂ ಒಂದು ರೌಂಡ್ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ಈಗ ನೆಕ್ಸ್ಟ್ ಆಲ್ರೆಡಿ ರುಬ್ಕೊಂಡು ಇಟ್ಕೊಂಡಿರುವಂಥ ಮಸಾಲೆನ ಸೇರಿಸ್ಕೋಬೇಕು ಒಗ್ಗರಣೆ ಒಳಗೆ ನೀವೇನಾದರೂ ಒಂದು ಸಾರಿ ಈ ಟೇಸ್ಟ್ ನೋಡಿಬಿಟ್ರೆ ಈ ಸಾರಿಂದು ಪದೇ ಪದೇ ಗ್ಯಾರಂಟಿ ಮಾಡೇ ಮಾಡ್ತೀರಿ ಅಷ್ಟು ಟೇಸ್ಟ್ ಆಗ್ತತಿ ಈಗ ನೆಕ್ಸ್ಟು ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಳತ್ತತಿ ಜಾಸ್ತಿ ನೀರನ್ನು ನೀವು ಸೇರಿಸ್ಕೋಬಾರ್ದು ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಸಾಲೆನ ಚೆಂದಗೆ ಮಿಕ್ಸ್ ಮಾಡ್ಕೋಬೇಕು ಒಂದು ರೌಂಡು ಅದಾದಮೇಲೆ ಒಂದು ಐದರಿಂದ ಎಂಟು ನಿಮಿಷ ಮೀಡಿಯಮ್ ಉರಿ ಒಳಗೆ ಮಸಾಲೆನೆಲ್ಲ ಹಸಿ ಹಸಿಯಾಗಿನ ರುಬ್ಕೊಂಡಿರೋದ್ರಿಂದ ವಾಸನೆ ಇರ್ತತಿ ಹಾಗಾಗಿ ಎಂಟು ನಿಮಿಷ ಮೀಡಿಯಮ್ ಉರಿ ಒಳಗೆ ಚೆಂದಾಗಿ ಕುದಿಸ್ಕೋಬೇಕಾಗ್ತತಿ ನೋಡ್ರಿ ಈಗ ಐದರಿಂದ ಎಂಟು ನಿಮಿಷ ಚೆನ್ನಾಗಿ ಮಸಾಲೆನ ಕುದಿಸ್ಕೊಂಡು ಆಗೈತಿ ನೆಕ್ಸ್ಟು ನೀರು ಎಷ್ಟು ಬೇಕಲ್ಲ ಅಷ್ಟು ನೋಡಿಕೊಂಡು ಸೇರಿಸ್ಕೋಬೋದು ನಾನು ಎರಡು ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ಕೊಳತ್ತೇನೆ ನಿಮಗೆ ಸಾರು ತಳ್ಳ ಬೇಕಪ್ಪ ನೀರು ನೀರಾಗಿ ಅಂದರೆ ಸ್ವಲ್ಪ ನೀರು ಜಾಸ್ತಿ ಸೇರಿಸ್ಕೊರಿ ಸ್ವಲ್ಪ ಗಟ್ಟಿಯಾಗಿರ್ಬೇಕಂದ್ರೆ ನೀರನ್ನು ಕಮ್ಮಿ ಸೇರಿಸ್ಕೊರಿ ಅದಾದಮೇಲೆ ನೆಕ್ಸ್ಟು ಎರಡು ಚಮಚ ಆದಷ್ಟು ಸಾಂಬಾರು ಪುಡಿ ಸೇರಿಸ್ಕೊಳತ್ತನಿ ನೀವು ಯಾವುದಾದ್ರೂ ಸಾಂಬಾರು ಪುಡಿ ಯೂಸ್ ಮಾಡ್ಕೋಬೋದು ಮನೇಲಿ ಮಾಡಿರೋದಾಗಲಿ ಅಥವಾ ಹೊರಗಡೆ ತಂದಿರೋದಾಗಲಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳತ್ತನಿ ಈಗ ರೌಂಡ್ ಚೆಂದಗೆ ಮಿಕ್ಸ್ ಮಾಡ್ಕೋಬೇಕು ಇಷ್ಟೇ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಿದ್ರೆ ಘಮ ಘಮ ಅನ್ನುವಂಥ ರುಚಿ ರುಚಿಯಾದ ಸಾಂಬಾರು ರೆಡಿ ಆಗಿಬಿಡ್ತೈತಿ ರೀ ನಿಮ್ಗೆ ಇದ್ರಾಗ ಏನೈತಪ್ಪ ಅನ್ಸಾತಿರ್ಬೋದು ಅದರ ಮಾಡಿ ನೋಡಿರಿ ಅಷ್ಟು ರುಚಿಯಾಗಿರ್ತೈತಿ ಈಗ ಒಂದು ಐದು ನಿಮಿಷ ಕುದಿಯಾಕಿ ಬಿಡಾತತಿ ಇದನ್ನು ಸಾಂಬಾರು ಚೆಂದಾಗಿ ಕುದಿಯಾಯ್ತತ್ತು ನೋಡ್ರಿ ಈಗ ಐದು ನಿಮಿಷ ಆದಮೇಲೆ ಈಗ ಫೈನಲ್ ಆಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ರೆ ಕೊಬ್ಬರಿ ಸಾರು ರೆಡಿ ಆದಂಗೆ ನೋಡಿರಿ ಅಗದಿ ಸರಳವಾಗಿ ಹತ್ತೇ ನಿಮಿಷದಾಗ ಆಗುವಂತಹ ಕೊಬ್ಬರಿ ಸಾರು ರೆಡಿ ಆಯಿತು ನಿಮ್ಮೆಲ್ರಿಗೂ ಇವತ್ತಿನ ರೆಸಿಪಿ ಇಷ್ಟ ಆಗೈತಿ ಅಂತ ಭಾವಿಸ್ತೀರಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗೆ ಇವತ್ತಿನ ರೆಸಿಪಿ ಬಗ್ಗೆ ಏನೇ ಅನಿಸಿದ್ರು ಕೂಡ ಕಮೆಂಟ್ಸ್ ಬಾಕ್ಸ್ ಒಳಗೆ ತಿಳಿಸೋದನ್ನು ಮಾತ್ರ ಮರಿಬೇಡ್ರಿ ಮತ್ತು ಸಿಗೋಣ್ರಿ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ ಧನ್ಯವಾದ